ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕೆ ಕಡೆಯಿಂದ ಬಂದಿರುವ ಒಂದು ಹೊಸ ಅಪ್ಡೇಟ್ ನೋಡ್ಕೋತೀವಿ. ಅದ್ರ ಜೊತೆಗೆ ಡೆಂಟಲ್ ಮಾಪ್ ಅಪ್ ರೌಂಡ್ ಇರ್ತಕ್ಕಂಥ ಕೆಲವು ಇನ್ಫಾರ್ಮೇಷನ್ನ ತಿಳ್ಕೊತೀವಿ. ಸೊ ಒಂದು ವೇಳೆ ನೀವೇನಾದರೂ ಡೆಂಟಲ್ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗ್ತಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗಿ. ಇದರಲ್ಲಿ ಕೆಲವು ವಿಷಯಗಳು ನಿಮಗೆ ತಿಳಿಯುತ್ತೆ ಮತ್ತು ನೀವು ಪ್ರಿಪೇರ್ ಆಗಿ ಹೋಗ್ಬೋದು. ಸೊ ಡೆಂಟಲ್ ಮಾಪ್ ಅಪ್ ರೌಂಡ್ ಕೌನ್ಸಿಲಿಂಗ್ಗೋಸ್ಕರ ನಿನ್ನೆ ಕೆ ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಶೆಡ್ಯೂಲ್ನ ಬೆಳಗಿತು. ಅದಕ್ಕೆ ತಕ್ಕಂತೆ ನೀವೆಲ್ಲರೂ ನೋಡ್ಕೊಂಡಿರಿ ಅಂತ ಅನ್ಕೋತೀವಿ. ಬಟ್ ಇವಾಗ ಕೂಡ ನಾವು ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಡೆಂಟಲ್ ಮಾಪ್ ಅಪ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಮಾಪ್ ಅಪ್ ರೌಂಡಲ್ಲಿ ಎಷ್ಟು ಸೀಟ್ ಅವೈಲೇಬಲ್ ಇದೆ, ಅಂದರೆ ನಿಮ್ಮ ಕ್ಯಾಟಗರಿ ವೈಸ್ ಆಗಿರ್ಬೋದು ಮತ್ತು ಕಾಲೇಜ್ ವೈಸ್ ಆಗಿರ್ಬೋದು, ಎಷ್ಟು ಸೀಟ್ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡು ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನೀವು ಸೀಟ್ನ ನೋಡ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ, ಒಂದ್ರಲ್ಲಿ ನಿಮಗೆ ಕಡಿಮೆ ಸೀಟ್ ಇದ್ರೆ ಮತ್ತು ನಿಮ್ಮ ರ್ಯಾಂಕ್ ತುಂಬ ಲೋ ಇದ್ರೆ ಅಲ್ಲಿ ಹೋದ್ರೂ ವೇಸ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರ್ದು ರ್ಯಾಂಕ್ ಚೆನ್ನಾಗಿರುತ್ತೆ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲಾಗುತ್ತೆ. ಸೊ ಅದಕ್ಕೆ ನೀವು ಹೋಗೋದಿದ್ರೆ ಡೆಂಟಲ್ ಮಾಪ್ ಅಪ್ ರೌಂಡಲ್ಲಿ ಸೀಟ್ ಮ್ಯಾಟರ್ಸ್ ನೋಡಿಕೊಂಡು ನಿಮ್ಗೆ ಎಷ್ಟು ಸೀಟ್ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡು ಹೋಗಿ. ಮತ್ತು ಯಾರಾದರೂ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ನ ವೆರಿಫೈ ಮಾಡಿಕೊಂಡು, ಅಂದರೆ ಅವರು ಓಲ್ಡ್ ಸ್ಟೂಡೆಂಟ್ ಆಗಿರ್ಬೋದು ಮತ್ತು ಹೊಸದಾಗಿ ಡಾಕ್ಯುಮೆಂಟ್ ವೆರಿಫೈ ಮಾಡಿದ್ದವ್ರು ಸ್ಟೂಡೆಂಟ್ ಆಗಿರ್ಬೋದು, ಅವರೇನಾದರೂ ಇವಾಗ ಎಲಿಜಿಬಲ್ ಆಗಿದ್ರೆ ಅಂತ ಕ್ಯಾಂಡಿಡೇಟ್ ಇವಾಗ ಎಂಟ್ರಿ ಪಾಸ್ನ ಡೌನ್ಲೋಡ್ ಮಾಡ್ಕೋಬೇಕು. ಎಂಟ್ರಿ ಪಾಸ್ನ ತೊಗೊಳೋದ್ರ ಅಷ್ಟೇ ಡೆಂಟಲ್ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಯಾರಾದರೂ ಇವಾಗ ಡೆಂಟಲ್ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕಂಪಲ್ಸರಿ ಆಗಿ ಎಂಟ್ರಿ ಪಾಸ್ನ ತೊಗೊಂಡೋಗ್ಬೇಕು, ವೆರಿಫೈ ಸ್ಲಿಪ್ನ ತೊಗೊಂಡೋಗ್ಬೇಕು, ಆನಂತರ ಡಿಮ್ಯಾಂಡ್ ಡ್ರಾಫ್ಟ್ನ ತೊಗೊಂಡೋಗ್ಬೇಕು, ಆನಂತರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ನ ತೊಗೊಂಡೋಗಬೇಕಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ರೆ ನಿಮಗೆ ಡೆಂಟಲ್ ಮಾಪ್ ಅಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಇವಾಗ ಅದಕ್ಕೆ ತಕ್ಕಂತೆ ಕಂಪ್ಲೀಟ್ ಶೆಡ್ಯೂಲ್ನ ನೋಡ್ಕೊಳ್ಳೋಣ. ಅಂದರೆ ಕ್ಯಾಟಗರಿದವರು ಯಾವ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ. ಇವಾಗ ಇಲ್ಲಿ ಬೇರೆ ಬೇರೆ ಕ್ಯಾಟಗರಿನೂಗಳಾಗಿದೆ, ನೀವು ಬೇಕಾದರೆ ವಿಡಿಯೋ ಪಾಸ್ ಮಾಡಿ ಕೂಡ ನೋಡ್ಕೋಬಹುದು, ಅಥವಾ ನೀವು ಆಲ್ರೆಡಿ ಈ PDF ನ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೋಬಹುದು. ಈ ಎಲ್ಲ ಕ್ಯಾಂಡಿಡೇಟ್ಗೆ ಇವಾಗ ಮಾಪ್ ಅಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟೈಮ್ ಇರೋದು 23rd December 9 AM to 11:30 PM. ಅದಾನಂತರ ನೆಕ್ಸ್ಟ್ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಇವಾಗ ಏನು ನೋಡಿದ್ವ, ಯಾವ ಯಾವ ಕ್ಯಾಟಗರಿದವ್ರು ನೋಡಿದ್ರು, ಆ ಎಲ್ಲ ಕ್ಯಾಂಡಿಡೇಟ್ ಒಂದ್ ವೇಳೆ 23rd December ಯಾವುದೇ ಕಾಲೇಜ್ ಅಲೌಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಆದರೆ ಇದರಲ್ಲಿ ಎಕ್ಸೆಪ್ಟ್ GM, ಮೇಲ್ಗಡೆ ಯಾವ ಕ್ಯಾಟಗರಿದವ್ರು ನೋಡಿದ್ವಿ, ಅದರಲ್ಲಿ GM ನ ಬಿಟ್ಟು ಎಲ್ಲ ಕ್ಯಾಂಡಿಡೇಟ್ ಇವಾಗ ನೆಕ್ಸ್ಟ್ ಕೌನ್ಸಿಲಿಂಗ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಅದಾದ ನಂತರ ಮೈನಾರಿಟಿ ರಿಲಿಜಿಯಸ್ ಕ್ಯಾಂಡಿಡೇಟ್, ಮೈನಾರಿಟಿ ಲಿಂಗ್ವಿಸ್ಟಿಕ್ ಕ್ಯಾಂಡಿಡೇಟ್, ಇವಾಗ ಮೇಲ್ಗಡೆ ಮೆನ್ಷನ್ ಮಾಡಿದ ಕ್ಯಾಂಡಿಡೇಟ್ಗೆ ಯಾವುದಾದ್ರು ಸೀಟ್ ಅಲೌಟ್ ಆಗಿದೆ ಅವರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಒಂದ್ ವೇಳೆ ಯಾರಿಗಾದ್ರೂ ಸೀಟ್ ಅಲೌಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದ ನಂತರ ಮೇಲ್ಗಡೆ ರಿಸರ್ವ್ ಕ್ಯಾಟಗರಿದ ಯಾವುದಾದ್ರು ಸೀಟ್ ಉಳಿದಿದ್ರೆ ಮತ್ತೆ ಅಂತ ಕ್ಯಾಂಡಿಡೇಟ್ ಯಾರು ಇಲ್ಲ ಅಂತ ಹೇಳಿದ್ರೆ ಆ ಸೀಟ್ನ ಇವಾಗ ಬೇರೆ ಕ್ಯಾಟಗರಿ ಸೀಟ್ ಅಂತ ಕನ್ವರ್ಟ್ ಮಾಡಲಾಗುತ್ತೆ, ಮತ್ತೆ ಅದಕ್ಕೆ ತಕ್ಕಂತೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಅಲಾಟ್ ಮಾಡಲಾಗುತ್ತೆ. ಇವಾಗ ಈ ರೌಂಡ್ ಕೌನ್ಸಿಲಿಂಗ್ ಇರೋದು ಸೇಮ್ ಇರುತ್ತೆ, ಸೇಮ್ ಡೇಟಿಗೆ ಇರುತ್ತೆ, ಅಂದ್ರೆ 23rd December ಇರುತ್ತೆ. ಆದ್ರೆ ಟೈಮಿಂಗ್ ಬೇರೆ ಇರುತ್ತೆ, ಅಂದ್ರೆ 1 PM ಆ ನೋಟಿಸ್ ಇರುತ್ತೆ. ಇದ್ರಲ್ಲಿ ಕೂಡ ಸೇಮ್ ಇದೆ, ಫಸ್ಟ್ ರ್ಯಾಂಕ್ ಟು ಲಾಸ್ಟ್ ರ್ಯಾಂಕ್ ಕ್ಯಾಂಡಿಡೇಟ್ಗೆ ಸೀಟ್ನ ಅಲಾಟ್ ಮಾಡಲಾಗುತ್ತೆ. ಅದಾನಂತರ ಇವಾಗ ನೋಡ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಎಲ್ಲ ಕ್ಯಾಂಡಿಡೇಟ್ ಮೇಲ್ಗಡೆ ಯಾವ ಯಾವ ಕ್ಯಾಟಗರಿ ಕ್ಯಾಂಡಿಡೇಟ್ನ ನೋಡ್ಕೊಂಡಿವಿ ಅವರು ಕೂಡ ಇವಾಗ ಈ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಅದರಲ್ಲಿ ಯಾವ್ದು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ GM ಆಗಿರ್ಬೋದು, GMP ಆಗಿರ್ಬೋದು, OPN ಆಗಿರ್ಬೋದು, ಮತ್ತೆ ಅದರ ಕ್ಯಾಂಡಿಡೇಟ್ ಕೂಡ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಯಾರಾದರೂ ಕ್ಯಾಂಡಿಡೇಟ್ NEET 2021ಗೋಸ್ಕರ ಪ್ರಿಪೇರ್ ಆಗ್ತಿದ್ರೆ ಅವರು ರಿಪೋರ್ಟರ್ಸ್ ಆಗಿರ್ಬೋದು ಮತ್ತೆ ಫ್ರೆಶರ್ ಆಗಿರ್ಬೋದು, ಅವರಿಗೋಸ್ಕರ ಅನ್ಅಕಾಡೆಮಿಯಿಂದ ರೋಡ್ ಮ್ಯಾಪ್ ಟು NEET 2021 ಅಂತ ಮಾಡಲಾಗ್ತಿದೆ. NEET 2021ಗೋಸ್ಕರ ಅಪೇರ್ ಆಗಿ ಅಥವಾ ರೀಅಪೇರ್ ಆಗಿ ಪ್ಲಾನ್ ಮಾಡ್ತಿದ್ದೀರಾ? ನಿಮ್ಮ ಡ್ರೀಮ್ ಕಾಲೇಜಸ್ ಅಂದ್ರೆ AIIMS, MIMC ಮತ್ತೆ ಜಿಪ್ಮರ್ ಅಂತ ಕಾಲೇಜ್ನ ಟಾರ್ಗೆಟ್ ಮಾಡ್ತಿದ್ದೀರಾ? ಮತ್ತೆ ಇದಕ್ಕೆ ತಕ್ಕಂತೆ ಏನಾದರೂ ನಿಮಗೆ ಗೈಡೆನ್ಸ್ ಬೇಕಾ? ಮತ್ತೆ ಏನಾದರೂ ಕ್ವೇರೀಸ್ನ ಎಕ್ಸ್ಪರ್ಟ್ ಜೊತೆಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ? ಸೊ ಅಂತ ಏನಾದರೂ ನಿಮ್ಮ ಡೌಟ್ಸ್ ಇದ್ರೆ ಇವಾಗ ಅನ್ಅಕಾಡೆಮಿಯಿಂದ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಡ್ನೆಸ್ ಡೇ ಅಂದ್ರೆ 23rd December ಅನ್ಅಕಾಡೆಮಿ ಟಾಪ್ ಎಕ್ಸಿಕ್ಯೂಟಿವ್ ಮತ್ತೆ ಸಮ್ MBBS ಸ್ಟೂಡೆಂಟ್ ಜೊತೆಗೆ ಜಾಯ್ನ್ ಆಗಿ ಮತ್ತೆ ಈ ಫ್ರೀ ಸೆಷನ್ ಅಲ್ಲಿ ನಿಮ್ದು ಏನಾದ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. ಮತ್ತೆ ಅದಕ್ಕೆ ತಕ್ಕಂತೆ ಕಂಪ್ಲೀಟ್ ಶೆಡ್ಯೂಲ್ ಕೂಡ ಒಳ್ಳಾಗಿದೆ, ಇದನ್ನು ಕೂಡ ನೀವು ನೋಡ್ಕೋಬಹುದು. ಈ ಕೋರ್ಸ್ ಅಲ್ಲಿ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಸಿಗುತ್ತೆ, ಲೈವ್ ಟೆಸ್ಟ್ ಮತ್ತೆ ಕ್ವಿಜಸ್ ಸಿಗುತ್ತೆ, ಅಂದ್ರೆ ಸ್ಟ್ರಕ್ಚರ್ಡ್ ಕೋರ್ಸಸ್ ಸಿಗುತ್ತೆ, ಆಮೇಲೆ ಅನ್ಲಿಮಿಟೆಡ್ ಆಕ್ಸೆಸ್ ಸಿಗುತ್ತೆ. ಇದರಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಬಯಸಿದಲ್ಲಿ ಅವರಿಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಮತ್ತೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅಂತ ಸಿಗುತ್ತೆ. ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇಂಡಿಯಾಸ್ ಬೆಸ್ಟ್ ಎಜುಕೇಟರ್ ಹೆಲ್ಪ್ ಮಾಡ್ತಾರೆ ನಿಮಗೆ NEET 2021ಗೋಸ್ಕರ ಪ್ರಿಪೇರ್ ಆಗಿ. ಎಂಟರ್ ಟು ಲೈವ್ ಕ್ಲಾಸಸ್ ಇರುತ್ತೆ, ಸ್ಟ್ರಕ್ಚರ್ಡ್ ಕೋರ್ಸ್ ಮತ್ತೆ PDFs ಇರುತ್ತೆ, ಅಂದರೆ ಲೈವ್ ಟೆಸ್ಟ್ ಮತ್ತೆ ಕ್ವಿಜಸ್ ಇರುತ್ತೆ. ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಇನ್ಕ್ಲೂಡಿಂಗ್ ಪ್ಲಸ್ ಸಬ್ಸ್ಕ್ರಿಪ್ಷನ್, ಪರ್ಸನಲ್ ಕೋಚ್ ಇರುತ್ತೆ, ಸ್ಟಡಿ ಪ್ಲಾನರ್ ಇರುತ್ತೆ, ಎಕ್ಸ್ಪರ್ಟ್ಸ್ ಗೈಡ್ಲೈನ್ಸ್ ಇರುತ್ತೆ, ಅಂದರೆ ಟೆಸ್ಟ್ ಅನಾಲಿಸಿಸ್ ಇರುತ್ತೆ. ಸೊ ಈ ಎರಡರಲ್ಲಿ ನಿಮ್ಗೆ ಯಾವ ಸೂಟಬಲ್ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅದಾದ ನಂತರ ನೀವು ಏನಾದರೂ ನಮ್ಮ ರೆಫರಲ್ ಕೋಡ್ ಅಂದರೆ SHIV10 ಅಂತ ಯೂಸ್ ಮಾಡ್ಕೊಂಡಿದ್ದಲ್ಲಿ ಇವ್ರ ಪ್ಲಾನ್ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗಲಿದೆ. ಸೊ ಎಲ್ಲ ಡೀಟೇಲ್ ನಿಮಗೆ ಬೇಕಂತ ಹೇಳಿದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ಲ್ಲಿ ಒಂದು ಲಿಂಕ್ನ ಕೊಡಲಾಗಿದೆ, ಅದರ ಮುಖಾಂತರ ನೀವು ಎಲ್ಲ ಡೀಟೇಲ್ನ ನೋಡ್ಕೋಬಹುದು, ಅಥವಾ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ಅಂದರೆ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮ್ಗೆ ಟೈಮ್ ಇರೋದು 24th December ಇದೆ.
ಅದಾದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಡ್ಬೇಕು ಅಂತ ಹೇಳಿದ್ರೆ ಯಾರಾದ್ರು ಕ್ಯಾಂಡಿಡೇಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಕಂಪಲ್ಸರಿ ಆಗಿ ಡಿಮ್ಯಾಂಡ್ ಡ್ರಾಫ್ಟ್ನ ತಗೊಂಡು ಹೋಗಬೇಕಾಗುತ್ತೆ. ಈ ಡಿಮ್ಯಾಂಡ್ ಡ್ರಾಫ್ಟ್ನ ಯಾವ ಥರ ಮಾಡಿಸ್ಬೇಕು ಅಂತ ಹೇಳಿದ್ರೆ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪೇಯಬಲ್ ಅಟ್ ಬೆಂಗಳೂರು ಅಂತ ಮಾಡಿಸ್ಬೇಕಾಗುತ್ತೆ. ಮತ್ತು ಯಾರಾದ್ರೂ ಕ್ಯಾಂಡಿಡೇಟ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಅವರು ಡಿಮ್ಯಾಂಡ್ ಡ್ರಾಫ್ಟ್ನ ಕಂಪಲ್ಸರಿಯಾಗಿ ತೊಗೊಂಡು ಬರಬೇಕು. ಅದಾನಂತರ ಕ್ಯಾಂಡಿಡೇಟ್ ಯಾರಾದರೂ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕ್ಯಾಶ್ ಆಗಿರ್ಬೋದು ಮತ್ತು ಚೆಕ್ ಆಗಿರ್ಬೋದು ತರಬಾರ್ದು, ಓನ್ಲಿ ಡಿಮ್ಯಾಂಡ್ ಡ್ರಾಫ್ಟ್ನ ಅಲೋ ಮಾಡಲಾಗುತ್ತೆ. ಮತ್ತು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರಕಾರ ಕ್ಯಾಂಡಿಡೇಟ್ ಮಾಪ್ ಅಪ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಅವರು ಸೀಟ್ ಅವೈಲಬಿಲಿಟಿಯನ್ನು ನೋಡಿಕೊಂಡು ಬರಬೇಕಾಗುತ್ತೆ. ಅಂದರೆ ಸೀಟ್ ಮ್ಯಾಟರ್ಸ್ ನೋಡಿಕೊಂಡು ಅವ್ರ ಕ್ಯಾಟಗರಿ ವೈಸ್ ಎಷ್ಟು ಸೀಟ್ ಇದೆ ಅಂತ ನೋಡ್ಕೊಂಡು ಬರಬೇಕಾಗುತ್ತೆ. ಅದಾದ್ರೆ ಕೆಳಗಡೆ ಕೆಲವು ನೋಟ್ನ ಕೊಳಗಿದೆ. ಇದುವರೆಗೆ ನಾವು ಏನೇನು ಶೆಡ್ಯೂಲ್ನ ನೋಡ್ಕೊಂಡಿವಿ ಆ ಪ್ರಕಾರ ಕ್ಯಾಂಡಿಡೇಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಇರುತ್ತೆ. ಅದಾನಂತರ ಯಾರಾದರೂ ಕ್ಯಾಂಡಿಡೇಟ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು 30 ಮಿನಿಟ್ಸ್ ಬಿಫೋರ್ ಕೌನ್ಸಿಲಿಂಗ್ ಅಲ್ಲಿ ಅಟೆಂಡ್ ಇರಬೇಕಾಗುತ್ತೆ. ಅಂದರೆ ಕೆ ಆಫೀಸಲ್ಲಿ 30 ಮಿನಿಟ್ಸ್ ಬಿಫೋರ್ ಅಟೆಂಡ್ ಇರಬೇಕಾಗುತ್ತೆ. ಅದಾನಂತರ ಯಾರಾದರೂ ಕ್ಯಾಂಡಿಡೇಟ್ ಮಾಪ್ ಅವರ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ಒಂದು ವೇಳೆ ಅವರಿಗೆ ಅಲೌಟ್ ಆಗಿದ್ದ ಕಾಲೇಜ್ನ ಕ್ಯಾನ್ಸಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಫೀನ ಪೇ ಮಾಡಿರ್ತಾರೆ ಆ ಎಲ್ಲ ಫೀಸ್ ಫೋರ್ಫಿಟ್ ಮಾಡಲಾಗುತ್ತೆ. ಅಂದರೆ ಅವರಿಗೆ ಯಾವುದೇ ಫೀಸ್ ವಾಪಸ್ ಕೊಡಲಾಗುವುದಿಲ್ಲ. ಅದಾನಂದ್ರೆ ಬಿಯರ್ ಆಫ್ ಟಾಟ್ಸ್ ಅಂಡ್ ಮಿಡಲ್ ಮ್ಯಾನ್ಸ್, ಅಂದರೆ ಯಾರು ಮಿಡಲ್ ಮ್ಯಾನ್ಸ್ ಮೇಲೆ ಡಿಪೆಂಡ್ ಆಗಬೇಡಿ. ಕೆಲವರು ಫ್ರಾಡ್ ಮಾಡೋರು ಕೂಡ ಇರ್ತಾರೆ. ಒಂದು ವೇಳೆ ನೀವು ಇದಕ್ಕೆ ಎಲಿಜಿಬಲ್ ಆಗಿದ್ರೆ ಲೀಗಲ್ ಆಗಿ ನಿಮಗೆ ಸೀಟ್ ಅಲಾಟ್ ಮಾಡಲಾಗುತ್ತೆ. ಸೊ ನೀವು ಇದಕ್ಕೆ ಟೆನ್ಷನ್ ಆಗೋದು ಅವಶ್ಯಕತೆ ಇಲ್ಲ. ಆದರೆ ಇದಕ್ಕೆ ನೀವು ಏನು ಬೇರೆ ದಾರಿನೇ ಹುಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿಗಲ್ ಆಕ್ಟಿವಿಟಿನ ಮಾಡೋದು ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಕೆ ಕಡೆಯಿಂದ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಏನಂತ ನೋಡ್ಕೊಳ್ಳೋಣ. ಆ ಲೇಟೆಸ್ಟ್ ಅಪ್ಡೇಟ್ ಏನಂತ ಹೇಳಿದ್ರೆ ನಿಮಗೆ ಡೆಂಟಲ್ ಮಾಪ್ ಅಪ್ರೆಂಟ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಇವಾಗ 8 ಪಾಸ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕ್ನ ಬಿಲ್ ಆಗಿದೆ. ಸೊ ಇಲ್ಲಿ ನೀವು ಸೆಕೆಂಡ್ ಲಿಂಕ್ ನೋಡ್ತಿರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು 8 ಪಾಸ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದ್ರ ಜೊತೆಗೆ ವಿಡಿಯೋನ ಎಂಡ್ ಮಾಡೋಣ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ನೊಂದಿಗೆ. ಟೇಕ್ ಕೇರ್. ಫಾರ್ ಡೈಲಿ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಹಿಟ್ ದ ಬೆಲ್ ಐಕಾನ್ ಸೋ ದಟ್ ಯು ವಿಲ್ ನೆವರ್ ಮಿಸ್ ಅನ್ ಅಪ್ಡೇಟ್ ಫ್ರಮ್ ಅಗ್ರಿಮಿತ್ರ ಪ್ರಾಕ್ಟಿಕಲ್ ಡೈಜೆಸ್ಟ್.